ಪ್ರತಿ ಸಲ ನಿಮ್ಮ ಓಟು ಯಾರಿಗಮ್ಮ? ನೋಡೋಣ, ದೇವ್ರು ಯಾರು ಧ್ಯಾನ ಕೊಡ್ತಾನೆ ಅವ್ರಿಗೆ. ಅಕ್ಕ ಧ್ಯಾನ ಕೊಟ್ಟವ್ರಿಗೆ ಈಗ ಡಿ ಕೆ ಸುರೇಶ್ ಅವ್ರು ಇದ್ದಾರೆ, ಡಾಕ್ಟರ್ ಮಂಜುನಾಥ್ ಅವ್ರು ಇದ್ದಾರೆ. ನಿಮ್ಮ ಪ್ರಕಾರ ಈ ಸಲ ಅಕ್ಕನ ಹೋಗ್ರಿ, ಹೇಳ್ಬಾರ್ದು, ಒಳದಾಗ ಕೊಡ್ತೀರಾ? ಓಕೆ, ನೀವು ಪಕ್ಷ ನೋಡಿ ಓಟ್ ಹಾಕ್ತೀರಾ, ವ್ಯಕ್ತಿ ನೋಡಿ ಓಟ್ ಹಾಕ್ತೀರಾ? ಅದನ್ನ ರೀ, ವ್ಯಕ್ತಿ ನೋಡಿ, ಪಕ್ಷ ನಿಮ್ಗೆ ಇಂಪಾರ್ಟೆಂಟ್ ಅಲ್ಲ, ಅವ್ರ ಪಕ್ಷವ್ರು ಏನು ಮಾಡ್ತಾರೆ ನಮ್ಗೆ. ನಿಮ್ಮ ಪ್ರಕಾರ ಒಂದು ಕಡೆ ಡಿ ಕೆ ಸುರೇಶ್ ಅವ್ರು ಇದ್ದಾರೆ, ಇನ್ನೊಂದು ಕಡೆ ಡಾಕ್ಟರ್ ಮಂಜುನಾಥ್ ಅವ್ರು ಇದ್ದಾರೆ, ಯಾರ ಕಡೆ ಒಲವು ಜಾಸ್ತಿ ಇರ್ಬೋದು ಅಂತೀರಾ? ಡಿ ಕೆ ಸುರೇಶ್. ಹೌದಾ, ಯಾಕೆ? ಪರವಾಗಿಲ್ಲ, ಅವ್ರು ಸ್ವಲ್ಪ ಕಾಂಗ್ರೆಸ್ ಕಡೆಯಿಂದ ಸ್ವಲ್ಪ ಹೆಣ್ಮಕ್ಳಿಗೆ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ, ಹಂಗಾಗಿ. ಓಕೆ, ಈಗ ತುಂಬ ಅವರು ಡಿ ಕೆ ಇದು ಡಾಕ್ಟರ್ ಮಂಜುನಾಥ್ ಅವರು ತುಂಬ ಕೆಲಸಗಳು ಮಾಡಿದ್ದಾರೆ ಅಂತ ಹೇಳ್ತಾರೆ, ಅವ್ರವ್ರ ಫೀಲ್ಡಲ್ಲಿ ತುಂಬ ಹೆಸರು ಇದೆ. ಅವರು ಮಾಡಿದಾರೆ ಇಲ್ಲ ಅಂತ ಅಲ್ಲ, ಆದರೂ ಜನಗಳು ಕಾಂಗ್ರೆಸ್ ಕಡೆಯೇ ಇದು ಮಾಡ್ತಾರೆ. ಯಾರು ಗೆಲ್ಬೋದು ಸರ್ ನಿಮ್ಮ ಕಡೆ? ಡಿ ಕೆ ಸುರೇಶ್ ಅವ್ರು ಇದ್ದಾರೆ, ಡಾಕ್ಟರ್ ಮಂಜುನಾಥ್ ಅವ್ರು ಇದ್ದಾರೆ. ಸುರೇಶ್ ಅವ್ರು ಗೆಲ್ತಾರೆ. ಯಾಕೆ? ಏನು ಅವ್ರ ಕಾರಣಕ್ಕೆ ಗೆಲ್ತಾರೆ? ಆ ಪಕ್ಷ ಆ ಪಕ್ಷ ಅಂತ ಅಂದ್ರಿ? ನಾವು ನಾವು ಉಣ್ಣೋ ಅಣ್ಣ, ನಾವು ಸುರೇಶ್ ಗೆಲ್ತಾರೆ ಅಂತ ನಮ್ಮ ಅಣ್ಣ. ತಿನ್ನೋ ಅಣ್ಣ, ಓಡಾಡೋ ಬಸ್ಸು ಯಾವ್ದಾರ ಆಗಿರ್ಲಿ, ಪಾಪ ಮಾಡಿರೋದು ಅವರು ಮಾಡಿರುವಂತದನ್ನ ವಹಿಸ್ಬಿಟ್ರು, ಇದು ಪ್ರಕಾರ ತಿರ್ಸ್ಬಿಟ್ಟು ತೀರ್ಮಾನ ಮಾಡಿದ್ರು. ಆ ಕಮಿಟ್ಮೆಂಟ್ ಮೇಲೆ ನಾವು ಆ ಪಕ್ಷದವ್ರು, ನಾವು ಆ ಪಕ್ಷ. ಓಹೋ, ಅದೆಲ್ಲ ಕೊಟ್ಟಿದ್ದಾರೆ ಅಂತ ಅವ್ರಿಗೇನೆ ಒತ್ತುತ್ತಾ ಇದ್ರ? ನಮ್ಮ ಓಟ್ ಬಂದಿದ್ದಾರೆ ಮಂಜುನಾಥ್ ಅವರಿಗೆ. ಓ, ಇಲ್ಲಿ ಅಮ್ಮ ನಿಮ್ಮ ಮಗಳ? ಇಲ್ಲ, ಡಾಕ್ಟರ್ ಮಂಜುನಾಥ್ ಅವ್ರಿಗೆ ನಾನು ಓಟ್ ಮಾಡೋದು, ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷ ಇದನ್ನು ಕೊಟ್ಟು ನಾವೇ ಈಗ ನಮ್ಮ ದುಡ್ಡಿಗೆ ನಾವೇ ಟ್ಯಾಕ್ಸ್ ಕಟ್ತಿದೀವಿ. ಸುಮ್ಮನೆ ಇವಾಗ ಬಸ್ ಫ್ರೀ ಅಂತಾರೆ, ಮತ್ತೆ 2000 ಗೃಹಿಣಿಯರಿಗೆ ಅಂತ ಕೊಡ್ತಾರೆ ರೇಷನ್. ಹೆಂಗ ಮೊದ್ಲೆಲ್ಲ ಫಸ್ಟ್ ಅನ್ನ ತಿಂತಿದ್ವಿ, ಇವಾಗ ಅನ್ನ ತಿನ್ನೋದಕ್ಕೂ ಕಲ್ಲು ಹಾಕಿದ್ದಾರೆ. ಅವ್ರು ಕೊಟ್ಟಿರೋದ್ರಿಂದ ಬೆನಿಫಿಟ್ ನಮ್ಗೆ ಜಾಸ್ತಿ, ಅನುಕೂಲಕ್ಕಿಂತ ಅನನುಕೂಲ ಜಾಸ್ತಿ ಇದೆ. ಇದನ್ನೇನ್ ಏನ್ ಪ್ರಯೋಜನ ಇದೆ? ಇದು ಬೇಡ ಸರ್, ನಮಗೆ ಬೇಡ, ಬೇಡ ನಮಗೆ ಫಸ್ಟ್ ಏನಿತ್ತು. ಅವ್ರು ಕೊಡೋ ಬೆನಿಫಿಟ್ಸ್ ನಮಗೇನು ಬೇಡ. ಅಲ್ಲಪ್ಪ, ಮೂರ್ ಸಲ ಗೆದ್ದಿದ್ರೆ ಡಿ ಕೆ ಸುರೇಶ್ ಅವರು ಕೆಲಸ ಮಾಡಿಲ್ಲ ಗೆಲ್ತಾರ? ಕೆಲಸ ನಮಗ್ ಗೊತ್ತಿಲ್ಲ ಸರ್, ನಮ್ಗೆ ಬೇಕಾಗಿರೋ ದಪ್ಪ ಮಂಜುನಾಥ್ ಅವರೇ ಗೆಲ್ಲ. ಸರ್ ನಿಮ್ಮ ಪ್ರಕಾರ ಯಾರು ಬರ್ಬೋದು ಸರ್? ಇಬ್ಬರು ಡಿ ಕೆ ಸುರೇಶ್ ಅವರೇ. ಡಿ ಕೆ ಸುರೇಶ್ ಅವರು ಯಾಕೆ ಸರ್? ಸರ್ ಅವರೇ ಇರೋದಿಲ್ಲಿ, ಚೆನ್ನಾಗಿದೆ, ಅವರೇನೆ ಬರೋದು. ಅಲ್ಲ ಸರ್, ಈಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಬೇರೆ ಆಗ್ಬಿಟ್ಟಿದ್ದಾರೆ, ಒಳ್ಳೆ ಕಂಟೆಸ್ಟೆಂಟ್ ಹೇಳ್ತಾ ಇದ್ದಾರೆ ಮಂಜುನಾಥ್ ಅವ್ರನ್ನ. ಡಾಕ್ಟ್ರು ಇರ್ಬೋದು ಸರ್, ಈಗ ಡಿ ಕೆ ಸುರೇಶ್ ಅವರು ಮೂರು ಬಾರಿನೂ ಅವರೇ ಆಯ್ಕೆ ಆಗಿದ್ದಾರೆ, ಕೆಲಸ ಮಾಡಿದ್ದಾರೆ. ಆದರೆ ಇವರು ಒಳ್ಳೆ ಆಗ್ತೀನಿ, ಆದರೆ ಈಗ ಡಿ ಕೆ ಸುರೇಶ್ ಅವರು ರಾಜಕಾರಣಿಯಲ್ಲಿ ಇವರಿದ್ದಾರೆ, ಅವರಾದರೆ ಅವರು ಡಾಕ್ಟರ್ ಆಗಿದ್ದವರು, ಬಟ್ ರಾಜಕಾರಣಿಗೆ ಇದು ಫಸ್ಟ್. ಅವರು ಸೂಟ್ ಆಗಲ್ಲ ಅಂತೀರಾ? ಸೂಟ್ ಆಗೋ ಪ್ರಶ್ನೆಗೆ ಹೇಳ್ದಾ ಇಲ್ಲ, ಕೆಲಸ ಮಾಡೋದೋ. ಈಗ ಅಭಿವೃದ್ಧಿಗಳು ಏನಿದೆ, ಬಡವರಿಗೆ ಏನಿದೆ, ಅದ್ರ ಬಗ್ಗೆ ಎಲ್ಲ ಇವ್ರು ತಿರುಗಾಡಿ ನೋಡಿರೋರು. ಡಾಕ್ಟ್ರ್ ಏನಿದ್ದಾರೆ, ಡಾಕ್ಟ್ರು ಹಾಸ್ಪಿಟ್ಲಲ್ಲಿ ಇರ್ತಾರೆ, ಅದ್ರ ಬಗ್ಗೆ ಅಷ್ಟೇ ಅವ್ರಿಗೆ ಗೊತ್ತಿರೋದು. ನಿಮ್ಮ ಒಂದು ಒಲವು ಯಾರಿಗೆ? ಕಾಂಗ್ರೆಸ್. ಕಾಂಗ್ರೆಸ್ ಅವ್ರಿಗೆ. ಡಿ ಕೆ ಸುರೇಶ್ ಅವ್ರಿಗೆ ಯಾಕೆ? ಎಲ್ಲ ಆದ್ಯತೆ ಇದೆ ಕಾಂಗ್ರೆಸ್ ಅಲ್ಲಿ, ಫ್ರೀ ಇದೆ ಬಸ್. ಆದ್ಯತೆ ಅಂದ್ರೆ ಈಗ ಫ್ರೀ ಬಸ್ಸು 2000 ಎಲ್ಲ ಬರ್ತಿದೆ, ತಿಂಗಳು ಕರೆಕ್ಟ್ ಆಗಿ ಮುಂದಕ್ಕೂ ಬರುತ್ತೆ ಅಂತ ನಂಬಿಕೆ ಇದೆಯಾ? ಅದಕ್ಕೆ ಅವರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.